ಸಾವಿರ ಮತಗಳನ್ನು ಪಡಿಬೇಕಾದ್ರೆ ನನ್ನ ಕಾರ್ಯಕರ್ತರ ಶ್ರಮ, ಆ ಶ್ರಮಕ್ಕೆ ನಾನು ಕೃತಜ್ಞತೆ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ಇವತ್ತು ಚನ್ನಪಟ್ಟಣದ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಒಂದು ಕೃತಜ್ಞತೆ ಸಲ್ಲಿಸಲಿಕ್ಕೆ ಈ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೇವೆ. ನಮ್ಮ ನಿರೀಕ್ಷೆಗೂ ಮೀರಿ ಚುನಾವಣೆಯಲ್ಲಿ ಸೋಲನ್ನು ನಾವು ಕಂಡಿದ್ದರು, ಇವತ್ತು ಗೆಲುವಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಏನಿದೆ, ಉಪಚುನಾವಣೆ ನಡೆಯೋದೇ ಬೇರೆ ಮಾರ್ಗ. ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ಉತ್ತರವನ್ನು ಕೊಡಬೇಕಾಗಿದೆ ಅದಕ್ಕೆ ಮಾನಸಿಕವಾಗಿ ತಯಾರಾಗಿದ್ದೇವೆ ಅಂತಕ್ಕಂಥ ಸಂದೇಶ ಇವತ್ತು ನಮ್ಮ ಕಾರ್ಯಕರ್ತರು ನೀಡಿದ್ದಾರೆ. ಅದು ಕಾರ್ಯಕರ್ತರ ಭಾವನೆ ಇದೆ. ಚನ್ನಪಟ್ಟಣ ಬಿಟ್ಟು ಅವನೇನು ಎಲ್ಲೋ ಹೋಗ್ತಕ್ಕಂಥ ಪ್ರಶ್ನೆನೂ ಇಲ್ಲ. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರ ಜವಾಬ್ದಾರಿ ಇವತ್ತು ರಾಜ್ಯದಲ್ಲಿ ಪಕ್ಷವನ್ನು ಕಟ್ತಕ್ಕಂಥ ಜವಾಬ್ದಾರಿಯನ್ನು ಹೊರಬೇಕಾಗಿದೆ. ನಾನು ಒಂದು ಕಡೆ ಕೇಂದ್ರದಲ್ಲಿ ಮಂತ್ರಿ ಆಗಿರೋದು ಒಂದು ಭಾಗ, ನನ್ನ ಆರೋಗ್ಯದ ಒಂದು ಹಿನ್ನೆಲೆ, ಆರೋಗ್ಯದಲ್ಲಿ ಚೆನ್ನಾಗೇ ಇದ್ದೇನೆ, ಏನು ತೊಂದರೆ ಇಲ್ಲ. ನಾನು ಮೂರನೇ ಬಾರಿ ಆಪರೇಷನ್ ಮಾಡಿಸ್ಕೊಂಡು ಕೇವಲ ಮೂರೇ ದಿನಕ್ಕೆ ಇಡೀ ರಾಜ್ಯದಲ್ಲಿ 3 ತಿಂಗಳು ಕೆಲಸ ಮಾಡಿದ್ದೇನೆ. ಅದೇ ರೀತಿಯಲ್ಲಿ ಈಗಲೂ ಸಹ ಒಂದು ಕಡೆ ನಾನು ಏನು ಪಕ್ಷದ ಸಂಘಟನೆಗೆ ಜವಾಬ್ದಾರಿ ತಗೋಬೇಕಾಗಿದೆ, ನನಗೆ ಒಂದು ವಿಶ್ವಾಸ ಇದೆ, ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದ ಶಾಸಕರು, ಮಾಜಿ ಶಾಸಕರು ಮೊನ್ನೆ ಚುನಾವಣೆಯಲ್ಲಿ ಅವರ ಒಗ್ಗಟ್ಟಿನ ಪ್ರದರ್ಶನ ಏನಿದೆ, ಅವರೆಲ್ಲರಲ್ಲೂ ಮುಂದೆ ಈ ಪಕ್ಷವನ್ನು ಅಧಿಕಾರಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ವಿಶ್ವಾಸ ಅವರಲ್ಲಿ ಮೂಡಿದೆ. ನಿಖಿಲ್ ಕುಮಾರಸ್ವಾಮಿಯವರ ಒಂದು ಮುಖಂಡತ್ವದಲ್ಲೇ ನಮ್ಮ ಹಿರಿಯ ನಾಯಕರುಗಳೇನಿದ್ದಾರೆ ಪಕ್ಷದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಪಕ್ಷ ಸಂಘಟನೆಗೆ ನಮ್ಮ ಹಿರಿಯ ನಾಯಕರು, ಕಿರಿಯ ಕಾರ್ಯಕರ್ತರ ಜೊತೆಗೂಡಿ ಪಕ್ಷದ ಸಂಘಟನೆಗೆ ಚಾಲನೆ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೇವೆ. ಮುಂದಿನ ಸಂಕ್ರಾಂತಿಯಿಂದ ಒಂದು ಹೊಸ ಒಂದು ಪಕ್ಷದ ಪುನಶ್ಚೇತನಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿ. ಅದ್ಯಾವುದು ನನ್ನ ಮುಂದೆ ಚರ್ಚೆ ಬೇಡ, ಯಾರ ಬಗ್ಗೆ ಚರ್ಚೆ ಮಾಡಲ್ಲ. ಪಾಪ ಕಾಂಗ್ರೆಸ್ಸಿಂದ 30 ಜನ ಕರ್ಕೊಂಡು BJP ಬಂದು ಓಡಾಯ್ತು ನಾನು. ಕಳೆದ ಹದಿನೇಳು ತಿಂಗಳಲ್ಲಿ 30-35 ಜನ ಲಿಸ್ಟ್ ಇಟ್ಕೊಂಡು ಓಡಾಡ್ತಿದ್ರಲ್ಲ ಕಾಂಗ್ರೆಸ್ದು. ಪಾಪ BJP ನಾಯಕರತ್ರ ಕರ್ಕೊಂಡೋಗಿ ಎಲ್ಲ ಭೇಟಿ ಮಾಡಿಸಿದ್ದೆಲ್ಲ ಗೊತ್ತಿದೆ ನನಗೆ. ಅದರಿಂದ ಅಂಥವ್ರ ಬಗ್ಗೆ ಚರ್ಚೆ ಅನವಶ್ಯಕ.